ಸಾಯಿ, ಮಹಾಲಕ್ಷ್ಮಿ ಕ್ಷೀರಸಮುದ್ರ ರಾಜತನಯ್ಯ, ಈ ಭಕ್ತನ ಮೇಲೆ ಯಾಕಮ್ಮ ಇಷ್ಟೊಂದು ಕೋಪ? ಕನಸಿನಲ್ಲಿ ಗುಪ್ತ ನಿಧಿಯಾಗಿ ಬಂದು ನನ್ನ ಯಾಕಮ್ಮ ಇಷ್ಟು ಕಾಡಿಸ್ತೀಯಾ, ಯಾಕೆ ಕಾಡಿಸ್ತೀಯಮ್ಮ? ನನ್ನ ಹೆಂಡತಿ ಕಾಲಿನಲ್ಲಿ ಗೆಜ್ಜೆ ಇಲ್ಲ, ಗೆಜ್ಜೆ ಶಬ್ದ ಎಲ್ಲಿಂದ ಬರ್ತಿದೆ? ಅಮ್ಮ, ಹೌದೌದು, ಇಲ್ಲಿಂದಲೇ ಇಲ್ಲಿಂದಲೇ. ಏಯ್ ಎಲ್ಲೋ ಪಿಟ್ಟಿ, ನಿನ್ನ ಸಾವಾಸ ಬೇಡ ನನಗೆ. ಹಾ ಹಾ, ಸಾಕ್ಷಾತ್ ಲಕ್ಷ್ಮಿ ನನ್ನ ಮನೆಗೆ ಬಂದಿರುವಾಗ ಅಮ್ಮ. ಅಮ್ಮ 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 ಅಮ್ಮ, ಮಹಾಲಕ್ಷ್ಮಿ ಇಲ್ಲಿ ಬಂದು ನೆಲೆಸ್ಬಿಟ್ಟಿ ಅಮ್ಮ. ಅಮ್ಮ ಅಮ್ಮ, ನಿನ್ನ ತೋಡಿ ತೆಗೆದು ಬಂಗಾರದಲ್ಲಿ ಮಂಟಪ ಕಟ್ಟಿ ದಿನಾ ಪೂಜೆ ಮಾಡ್ತೀನಮ್ಮ, ದಿನಾ ಪೂಜೆ ಮಾಡ್ತೀನಮ್ಮ. ಮೊದಲೇ ಇವಳ ಹೆಂಗಸು ಇವಳ ಹತ್ರ ಹೇಳೋದು ಕನ್ನಡಪ್ರಭದಲ್ಲಿ ಬಂದು ಸುದ್ದಿ ಇದ್ದಾಗೆ. ಹೇಳಬಾರದು ಹೇಳಬಾರದು. ಏನಾಯ್ತು ನೋಡೇ ಬಂಗಾರಿ, ನಮ್ಮ ಕಪಾಲ ಪಂಡಿತರು ಇದಾರಲ್ಲ, ಅವಳು ಕೇಳಿದ್ರು ಬಂಗಾರ ಅಂತ ಹೆಸರಿಟ್ಕೊಂಡ್ರೆ ಹೆಂಡತಿನ ಮದುವೆ ಮಾಡ್ಕೊಂಡ್ ಬಂದಿದ್ಯಾ, ಇದುವರೆಗೂ ನಿನ್ನ ಮನೇಲಿ ಬಂಗಾರ ಯಾಕೆ ತುಂಬಿಲ್ಲ ಅಂತ ಕೇಳಿದ್ರು. ಅದೇ ಯಾಕೆ ಅಂತ ನಾ ಕೇಳಿದೆ. ಅದಕ್ಕೆ ಅವ್ರಂದ್ರು ನಿಮ್ ಮನೆ ಹಿತ್ತಲಲ್ಲಿ ಮರದ ಕೆಳಗೆ ಉರುಳೆಗಳು ಊತು ಬಿಟ್ಟಿದ್ದಾರೆ, ಅದನ್ನು ತೋಡು ತೆಗೆದು ಎಸ್ತು ಬಿಡು ಅಂದ್ರು. ಆಗ ಬಂಗಾರ ತುಂಬುತ್ತೆ ನಿನ್ ಮನೆಯಲ್ಲಿ ಅಂದ್ರು. ಅಯ್ಯೋ, ನಿಮ್ ಬುರುಡೆ ಮನೆ ಹಾಳಾಗೋಗ, ಇದನ್ ಯಾಕೆ ಮೊದ್ಲೇ ಹೇಳಿಲ್ಲ ನನಗೆ? ನೋಡೇ, ನೀ ನನ್ ಮುದ್ದೆ ಹೆಂಡತಿ ಅಲ್ವೇನೆ, ನೀನ್ ಚೆನ್ನಾಗಿ ನಿದ್ದೆ ಮಾಡ್ಲಿ, ನಿನಗೆ ಯಾಕೆ ತೊಂದರೆ ಕೊಡ್ಬೇಕು ಅಂತ ನಾನೇ ಗುದ್ದಲಿ ಹಾರೆ ತಂದು ಅಗಿತಾ ಆಗಿದ್ದೀನಿ. ಚೆನ್ನಾಗಿದೆ, ಏನೇ ಕೆಲಸ ಮಾಡ್ಬೇಕಂದ್ರು ಗಂಡ ಹೆಂಡತಿ ಜೊತೆಯಾಗಿ ಆನಂದವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದ್ ಸರಿ, ನೀ ಬೇಜಾರು ಮಾಡ್ಕೋಬೇಡ, ನಾ ತೋಡ್ತೀನಿ ಮಣ್ಣೆಲ್ಲ ಎತ್ತಾಕ. ಸರಿ. ಎಷ್ಟೋ ತೆಗಿಬೇಕೋ ಏನು? ಅಯ್ಯೋ, ಅಯ್ಯೋ, ಸೊಂಟ ಹೋಯ್ತು. ನಿದ್ರೆ ಮಾಡ್ತಿದ್ದೀರಾ ಅಮ್ಮ? ಅಯ್ಯೋಯ್ಯೋ, ಬೆಳಕಾಗೋಯ್ತಲ್ರಿ, ಯಾರು ನೋಡ್ಲಿಲ್ಲ ತಾನೆ. ನಡಿ, ನಾಳೆ ರಾತ್ರಿ ತೋರ್ಕೊಳ್ಳೋಣ. ಮೆತ್ತಗ್ರಿ, ಅಯ್ಯೋ ಅಮ್ಮ, ಅಯ್ಯೋ, ಬಿಟ್ಬಿಡ್ಬೇಡ್ರಿ, ಅಯ್ಯೋ, ಗಟ್ಟಿಯಾಗಿ ಇಟ್ಕೊಳ್ರಿ ಅಮ್ಮ. ಅಯ್ಯೋ ಅಯ್ಯೋ ಅಮ್ಮ.